ನಿರೀಕ್ಷಣಾ ಜಾಮೀನು ಕೋರಿ ಶಾಸಕ ಮಾಡಾಳು ಅರ್ಜಿ ಸಲ್ಲಿಸಿದ್ದಾರೆ. ವಿರೂಪಾಕ್ಷಪ್ಪ ಪರ ವಕೀಲರಿಂದ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿದೆ. ತುರ್ತು ವಿಚಾರಣೆಗೆ ವಕೀಲ ಸಂದೀಪ್ ಪಾಟೀಲ್ ಮನವಿ ಮಾಡಿದ್ದಾರೆ. ಆದರೆ ನಾಳೆಗೆ ವಿಚಾರಣೆಯನ್ನ ನಿಗದಿಪಡಿಸಿದ್ದಾರೆ ನ್ಯಾಯಮೂರ್ತಿ ಕೆ ನಟರಾಜನ್. ಮತ್ತೊಂದು ಕಡೆ ಶಾಸಕರಿಗಾಗಿ ಲೋಕಾಯುಕ್ತರಿಂದ ಲುಕೌಟ್ ನೋಟಿಸ್ ಕೂಡ ಜಾರಿಯಾಗಿದೆ. ಲುಕೌಟ್ ನೋಟಿಸ್ ಜಾರಿ ಮಾಡಿರುವಂತ ಲೋಕಾಯುಕ್ತ ಪ್ರಕರಣ ಆಗಿವತಿಗೆ 5 ದಿನ ಎಲ್ಲಿದ್ದಾರೆ ಪತ್ತೆ ಇಲ್ಲ. ಈವರೆಗೂ ಪತ್ತೆಯಾಗದಂತಹ ಶಾಸಕ ಮಾಡಾಳು ವಿರೂಪಾಕ್ಷಪ್ಪ ಅವರಿಗೋಸ್ಕರ ಹಗಲು ರಾತ್ರಿ ಎನ್ನದೆ ಲೋಕಾಯುಕ್ತ ಅಧಿಕಾರಿಗಳು ಒಂದು ಕಡೆ ಹುಡುಕಾಟವನ್ನ ನಡೆಸುತ್ತಾ ಇದ್ದಾರೆ. ಮತ್ತೊಂದು ಕಡೆ ಅವರು ಹೈಕೋರ್ಟ್ ಗೆ ಬೇಲ್ ಗಾಗಿ ಅರ್ಜಿಯನ್ನ ಹಾಕಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡುತ್ತಾರೆ. ವಿಷ್ಣು ಪ್ರಸಾದ್, ಪ್ರಕರಣ ನಡೆದು 5 ದಿನ ಆಯ್ತು, ರೇಡ್ ಆಗಿ 5 ದಿನ ಆಯ್ತು, ಶಾಸಕರು ಎಲ್ಲಿದ್ದಾರೋ ಏನು ಅನ್ನೋ ಮಾಹಿತಿ ಒಂದು ಸ್ವಲ್ಪನೂ ಇಲ್ಲ. ಆದರೆ ಹೈಕೋರ್ಟ್ ಗೆ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದಾರಂತೆ. ಪಾಸಿಬಿಲಿಟೀಸ್ ಏನೇನಿದೆ? ವಿರೂಪಾಕ್ಷಪ್ಪ ಅವರ ಫ್ರೀಡಂ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಅವರ ಹತ್ರ ಇರುವಂತಹ ಕಾನೂನಾತ್ಮಕ ಅಸ್ತ್ರಗಳು ಏನೇನು, ಯಾವ ರೀತಿಯಾಗಿ ಬಚಾವ ಆಗಬಹುದು? ಖಂಡಿತ ಸಭಾ, ಇವತ್ತು ಅದರಲ್ಲೂ ಪ್ರಮುಖವಾಗಿ ಮಾಡಾಳು ವಿರೂಪಾಕ್ಷಪ್ಪ ಅವರ ವಕೀಲರು ಇವತ್ತು ಕೋರ್ಟ್ಗೆ ಹಾಜರಾಗುವಂತಹ ಕೆಲಸವನ್ನು ಮಾಡಿದರು. ಮತ್ತು 438 ಅಡಿಯಲ್ಲಿ ಈಗ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಒಂದು ಕಡೆ ಈಗ ಸೆಷನ್ ಕೋರ್ಟಲ್ಲಿ ಅರ್ಜಿ ಸಲ್ಲಿಸ್ತಾರೆ ಅಂತ ಹೇಳಲಾಗ್ತಾಯಿತ್ತು, ಆದರೆ ಡೈರೆಕ್ಟಾಗಿ ಹೈಕೋರ್ಟ್ಗೆ ಅವರು ಅರ್ಜಿ ಸಲ್ಲಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಅವರು ಮನವಿ ಇವತ್ತನೇ ಅರ್ಜಿಯ ವಿಚಾರಣೆ ನಡೆಸಬೇಕು ಅಂತೇಳಿ ಅವರ ಪರ ವಕೀಲರಾಗಿರುವಂತಹ ಸಂದೀಪ್ ಅವರು ಮನವಿ ಮಾಡುವಂಥ ಕೆಲಸವನ್ನು ಮಾಡಿದರು. ಕೆ ನಟರಾಜನ್ ಅವರ ನೇತೃತ್ವದ ಏಕಸದಸ್ಯ ಪೀಠದಲ್ಲಿ ಈ ಒಂದು ಅರ್ಜಿ ವಿಚಾರಣೆ ಬಂದಂಥ ಸಂದರ್ಭದಲ್ಲಿ ತುರ್ತಾಗಿ ಇವತ್ತು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ನಾಳೆ ಈ ವಿಚಾರಣೆನ ಕೈಗೆತ್ತಿಕೊಳ್ತೀವಿ ಅಂತೇಳಿ ಕೋರ್ಟ್ ಕೂಡ ಅವರಿಗೆ ತಿಳಿಸುವಂತಹ ಕೆಲಸವನ್ನು ಮಾಡ್ತು. ಅಂದರೆ ಇದರಲ್ಲಿ ಅವರು ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಿರೋದು ಏನಂತಂದರೆ, ತಮ್ಮ ಅರ್ಜಿಯಲ್ಲಿ ಮೊದಲನೇದಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ನೇರವಾಗಿ ಭಾಗಿಯಾಗಿಲ್ಲ ಅನ್ನೋದು ಒಂದು ಪಾಯಿಂಟನ್ನು ಉಲ್ಲೇಖವನ್ನು ಮಾಡ್ತಾರೆ. ಕಾರಣ ಏನಕ್ಕೆ ಅಂತಂದರೆ, ಇಡೀ ದೂರಿನ ಅಂಶಗಳನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಕಶ್ಯಪ್ ಕೊಟ್ಟಿರುವಂತಹ ದೂರಿನಲ್ಲಿ ವಿರೂಪಾಕ್ಷಪ್ಪ ಮಾಡಾಳು ಅವರೇನಿದ್ದಾರೆ, ಇವರು ನೇರವಾಗಿ ಎಲ್ಲೂ ಕೂಡ ಕಮ್ಯುನಿಕೇಷನ್ ಮಾಡಿರೋದನ್ನು ಉಲ್ಲೇಖವನ್ನು ಮಾಡಿಲ್ಲ ಒಂದು ಕಡೆ. ಇನ್ನೊಂದು ಕಡೆ ಇದು ತನ್ನ ಪುತ್ರ ಮಾಡಿರ್ಬೋದು, ಆದರೆ ಪುತ್ರ ನನ್ನ ಡೈರೆಕ್ಷನಲ್ಲಿ ಮಾಡಿದ್ದೇನೆ ಅನ್ನೋದು ಸಂಬಂಧಪಟ್ಟಂತೆ ಸೂಕ್ತ ಕಾರಣಗಳಿಲ್ಲ, ಇದು ಉದ್ದೇಶಪೂರ್ವಕವಾಗಿ ನನ್ನ ಸಿಕ್ಕಿಸುವಂತಹ ಪ್ರಯತ್ನ ಆಗ್ತಿದೆ ಅನ್ನೋ ಒಂದು ಅಂಶವನ್ನು ಅವರು ತಮ್ಮ ಅರ್ಜಿಯಲ್ಲಿ ಉಲ್ಲೇಖ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅಟ್ ದಿ ಸೇಮ್ ಟೈಮ್ ಇವತ್ತು ಇನ್ನೊಂದು ಅರ್ಜಿಯನ್ನು ಸಲ್ಲಿಸುವಂಥ ಕೆಲಸವನ್ನು ಇಲ್ಲಿ ವಿರೂಪಾಕ್ಷಪ್ಪ ಮಾಡಾಳು ಅವರು ಮಾಡಿರುವಂಥದ್ದು, ಇದು ಕೂಡ ಅವರ ಪರ ವಕೀಲರಾಗಿರುವಂತಹ ಸಂದೀಪ್ ಅವರೇ ಸಲ್ಲಿಸಿರೋದು ಏನಂತಂದರೆ, ಇದು ಕೂಡ CRPC ಸೆಕ್ಷನ್ 482 ಅಡಿಯಲ್ಲಿ ಈ ಒಂದು ಅರ್ಜಿ ಸಲ್ಲಿಸಿರೋದು ಏನಂತಂದರೆ, ಇಡೀ ಪ್ರಕರಣದ ಏನೋ ತನಿಖೆಗೆ ಸ್ಟೇನ ಕೊಡಬೇಕು, ಮತ್ತು ಮಧ್ಯಂತರ ಸ್ಟೇ ಕೊಡಬೇಕು, ನಂತರ FIR ರದ್ದು ಮಾಡಬೇಕು, ಕ್ವಾಶ್ ಮಾಡಬೇಕು ಅನ್ನೋ ಮನವಿಯನ್ನು ಸಲ್ಲಿಸುವಂಥ ಕೆಲಸವನ್ನು ಇವರು ಮಾಡಿದ್ದಾರೆ. ಒಟ್ಟಿನಲ್ಲಿ ಎರಡು ಅರ್ಜಿಯ ವಿಚಾರಣೆಗೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ಬೇಲ್ ಅಪ್ಲಿಕೇಶನ್ ಹಿಯರಿಂಗ್ ನಾಳೆ ನಡೆಯುತ್ತೆ, ಎರಡನೇದಾಗಿ ಈ 482 ಅಡಿಯಲ್ಲಿ FIR ರದ್ದು ಕೋರುವ ಅರ್ಜಿ ವಿಚಾರಣೆಗೆ ಆ ದಿನಾಂಕವನ್ನು ನಾಳೆ ಕೋರ್ಟ್ ನಿಗದಿಪಡಿಸುತ್ತೆ. ಎರಡೂ ಕೂಡ ಒಂದೇ ಏಕಸದಸ್ಯ ಪೀಠ, ಕೆ ನಟರಾಜನ್ ಅವರ ನೇತೃತ್ವದ ಏಕಸದಸ್ಯ ಪೀಠದಲ್ಲಿ ಎರಡು ಕೂಡ ಅರ್ಜಿಯ ವಿಚಾರಣೆ ನಾಳೆ ಬರಲಿಕ್ಕಿರುವಂಥದ್ದು. ಇದರ ನಡುವೆ ಇನ್ನೊಂದು ಅಂಶ ನಾನು ಅಬ್ಸರ್ವ್ ಮಾಡ್ತಾ ಇರೋದು ಏನಂತಂದರೆ, ಈಗಾಗಲೇ 4ನೇ ದಿನ ಆಗಿರುವಂಥದ್ದು ವಿರೂಪಾಕ್ಷಪ್ಪ ಮಾಡಾಳವರು ತಲೆಮರೆಸಿಕೊಂಡು ಆತರಿಗೋಸ್ಕರ ಹುಡುಕಾಟ ನಡೆಸುವಂತಹ ಕೆಲಸವನ್ನು ಲೋಕಾಯುಕ್ತ ವಿಶೇಷ ತಂಡ ನಡೆಸಲೇ ಇದೆ. ಇದರ ನಡುವೆ ಒಂದು ವೇಳೆ ಅವರಿಗೆ ಸಿಕ್ತಿರುವಂಥ ಇನ್ಫಾರ್ಮೇಷನ್ ಸ್ವತಃ ನಮಗೆ ಲೋಕಾಯುಕ್ತ ಅಧಿಕಾರಿಗಳಿಂದ ಈ ಒಂದು ಮಾಹಿತಿ ಲಭ್ಯವಾಗಿದೆ ಅಂತಂದರೆ, ಅವರು ವಿದೇಶಕ್ಕೆ ಆರುವಂತಹ ಪ್ರಯತ್ನವನ್ನು ನಡೆಸಿದ್ದಾರೆ. ಪ್ರಕರಣದಲ್ಲಿ ಬಂಧನ ಆದರೆ ಅದರಲ್ಲೂ ಈ ಚುನಾವಣೆ ವ್ಯವಸ್ಥೆಯಲ್ಲಿ ಬಂಧನ ಆದಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಸಾಕಷ್ಟು ಮುಜುಗರ ಆಗುವಂಥ ಸಾಧ್ಯತೆಗಳಿರುವಂಥದ್ದು, ಈ ನೆಲೆಯಲ್ಲಿ ಸಿಗಬಾರದು ಅನ್ನೋ ಕಾರಣಕ್ಕೋಸ್ಕರ ಅವರು ಫಾರಿನ್ಗೆ ಹೋಗ್ತಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾದಂಥ ಬೆನ್ನಲ್ಲೇ ಈಗ ಲುಕೌಟ್ ನೋಟಿಸನ್ನು ಜಾರಿಗೊಳಿಸೋದಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಮುಂದಾಗ್ತಿರುವಂಥದ್ದು. ಈ ಲುಕೌಟ್ ನೋಟಿಸ್ ಅಂತ ಏನಂತಂದರೆ, ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಪೊಲೀಸರ ಕೈಗೆ ಸಿಗದೆ ತಲೆಮರೆಸಿಕೊಂಡಿದ್ದಂಥ ಸಂದರ್ಭದಲ್ಲಿ ಮತ್ತು ಆತನ ಕಾನೂನು ಅಡಿಯಲ್ಲಿ ಅದನ್ನು ನಾವು ವಶಕ್ಕೆ ಪಡಿಲೇಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆದಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿರುವಂತಹ ಎಲ್ಲ ಏನು ಏರ್ಪೋರ್ಟ್ಗಳಿಗೆ ಈ ಒಂದು ಲುಕೌಟ್ ನೋಟಿಸನ್ನು ಕಳಿಸುವಂಥ ಕೆಲಸವನ್ನು ಮಾಡ್ತಾರೆ, ಮತ್ತು ರೈಲ್ವೆ ಸ್ಟೇಷನ್ಗಳಿಗೆ ಕಳಿಸ್ತಾರೆ. ಈ ವ್ಯಕ್ತಿ ನಿಮ್ಮ ಮೂಲಕ ಎಲ್ಲಾದರೂ ಹೊರಗಡೆ ಹೋಗೋ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಆತನ ವಶಕ್ಕೆ ಪಡೆದು ನಮಗೆ ಹ್ಯಾಂಡ್ ಓವರ್ ಮಾಡಿ ಅಂತೇಳಿ ಅಲ್ಲಿರುವಂತಹ ಪೊಲೀಸರಿಗೆ ಮನವಿ ಸಲ್ಲಿಸುವಂಥ ಕೆಲಸವನ್ನು ಈಗ ಲೋಕಾಯುಕ್ತ ಮಾಡಿರುವಂಥದ್ದು. ಒಟ್ಟಿನಲ್ಲಿ ಈಗ ಸದ್ಯದಲ್ಲೇ ಇವತ್ತು ಸಂಜೆ ಒಳಗಡೆ ಒಂದು ಕಡೆ ಲುಕೌಟ್ ನೋಟಿಸ್ ಕೂಡ ಜಾರಿಯಾಗುವಂತಹ ಸಾಧ್ಯತೆ ಇದ್ದು, ಇದು ಒಂದು ರೀತಿ ಮಾಡಾಳವರು ಬಂಧನ ಬಿಟ್ಟರೆ ಬೇರೆ ಏನು ಆಪ್ಷನ್ನೇ ಇಲ್ವಾ ಅನ್ನೋ ಒಂದು ಪರಿಸ್ಥಿತಿ ಅಂತ ಈಗ ಲೋಕಾಯುಕ್ತ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಓಕೆ ವಿಷ್ಣು ಪ್ರಸಾದ್, ಧನ್ಯವಾದ ಡೀಟೇಲ್ಸ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.